ಆಮೇಲೆ ಅವರು ಸ್ಟಾರ್ಟಿಂಗ್ ಅಲ್ಲಿ ಏನು ಚೆನ್ನಾಗಿ ಲಿರಿಕ್ಸ್ ಎಲ್ಲ ಬರೆಸಿದ್ರಲ್ಲ ಮನಸ್ಸು. ಹೌದು ಹೌದು. ಇತ್ತೀಚೆಗೆ ನೋಡಿದ್ರೆ ಅವರ ಕ್ಯಾರೆಕ್ಟರ್ಗೆ ಅವ್ರು ನೋಡೋ ಹಂಗಿಲ್ಲ, ಅದು ಹೆಂಗ್ ಎಂಟು ದಿಕ್ಕ ಹೆಂಗ್ ತೋರಿಸೋದು ಸರ್. ಇಷ್ಟೇ ಸರ್, ಅದು ಇವರಿಗೆ ದಾರಿ ಗೊತ್ತಾಗ್ತಾ ಇಲ್ಲ, ಅದಕ್ಕೆ ಯಾವ ದಿಕ್ಕಲ್ಲಿ ಹೋಗ್ಬೇಕು ಅಂತ ಅವ್ರು ಕೇಳ್ತಾರ ಅಷ್ಟೇ. ದಾರಿ ಕೇಳಿದ್ರೆ ಒಂದೇ ದಾರಿ ಕೇಳಿದ್ರು, ಎಂಟು ದಾರಿ ಜೊತೆ ಎಂಟು ದಿಕ್ಕಲ್ಲಿ ಎಲ್ಲಿಗೆ ಹೋಗ್ಲಿ ಅಂತ ಕೇಳ್ತದ, ಗೊತ್ತಾಗ್ತಾ ಇಲ್ಲ ಸರ್. ಫಸ್ಟ್ ಆಕ್ಚುಲಿ ನಾಲ್ಕು ದಿಕ್ಕಂತ ಬರ್ತಿದ್ರು, ತೋರಿಸ್ತೀನಿ ನಾಲ್ಕು ದಿಕ್ಕಮ್ಮ ಅಂತ. ಕಮ್ಮಿ ಆಗೋಗಿದೆ, ನಾ ಎಂಟು ದಿಕ್ಕ ತೋರಿಸ್ತೀನಿ ಅಂತ ಬರ್ತಿದ್ರು. ಆಸ್ ಅ ಫಿಲ್ಮ್ ಮೇಕರ್, ಆಸ್ ಅ ರೈಟರ್, ಯು ಹ್ಯಾವ್ ಟು ಬಿ ವಾಟ್ ಯು ಆರ್ ನಾಟ್. ಹೂ ಇಸ್ ಯುವರ್ ಫೇವರಿಟ್ ಹೀರೋಯಿನ್? ಮೈ ವೈಫ್ ಸರ್, ಮೈ ವೈಫ್ ಇಸ್ ಮೈ ಹೀರೋಯಿನ್. ಸೇಫ್? ನಾನು ಪರಸ್ತ್ರೀನ ಕಣ್ಣೆತ್ತು ನೋಡಲ್ಲ, ಶೂಟಿಂಗ್ ಅಲ್ಲಿ ಹಿಂಗಿರ್ತೀನಿ. ಚೇಂಜ್ ಆಗ್ಬಿಟ್ಟಿದ್ದಾರೆ ಅಂತ ಹಳೇದು ಅನೂಪ್ ಅಂದ್ರೆ ಈಗ ಎಲ್ಲ ಟೋಟಲ್ ರಂಗಿತರಂಗ ಅನೂಪೇ ಬೇರೆ. ನಾನು ಹೇಳ್ತೀನಿ ಸರ್, ನನಗೆ ಪಾಠ ಕಲಿಸಿದ್ದು ರಾಜರಥ. ರಂಗಿತರಂಗ ಸಾಂಗ್ಸ್ ಬರೆದಾಗ ಐ ವಾಸ್ ವೆರಿ ಫ್ರೆಶ್. ನನಗೊಂದು ನಮ್ದೊಂದೆಲ್ಲ ಒಂದು ಆದರ್ಶ ಇರುತ್ತಲ್ಲ, ಹಿಂಗೆ ಬರೀತೀನಿ ಹಿಂಗೆ ಮಾಡ್ತೀನಿ ಅಂತ. ಸೊ ಸಿನಿಮಾ ಹಿಟ್ ಆಯಿತು. ಸಿನಿಮಾ ಹಿಟ್ ಆಗ ಮುಂಚೆ ಯಾರಿಗೂ ಸಾಂಗ್ಸ್ ಗೊತ್ತಿರಲಿಲ್ಲ, ಎಕ್ಸೆಪ್ಟ್ ಫಾರ್ ಅಕ್ಕಪಕ್ಕ ಒಂದು ಟಂಗ್ ಟ್ವಿಸ್ಟರ್ ಇತ್ತು, ಬೇರೆ ಎಲ್ಲ ಸಿನಿಮಾ ಹಿಟ್ ಆದ್ಮೇಲೆ ಹಿಟ್ ಆಯಿತು. ಸೊ ಅದೇ ಕನ್ವಿಕ್ಷನ್ ಮೇಲೆ ರಾಜರಥ ಬರೆದೆ. ಪರ್ಸ್ನಲಿ ಫಾರ್ ಮೀ ರಾಜರಥ ಸಾಂಗ್ಸ್ ವ ಮಚ್ ಬೆಟರ್ ದೆನ್ ರಂಗಿತರಂಗ, ಲಿರಿಕಲ್ಲಿ ಮ್ಯೂಸಿಕಲ್ಲಿ. ಅಜನೀಶ್ ಇವತ್ತಿಗೂ ಹೇಳ್ತಾರೆ ನನಗೆ ತುಂಬ ನಂಗೆ ರಂಗಿತರಂಗ ಅಷ್ಟು ಇಷ್ಟ ಆಗಿರಲಿಲ್ಲ ಇದರಷ್ಟು, ಬಟ್ ರಾಜರಥ ಜಾಸ್ತಿ ಇಷ್ಟ ಆಯಿತು ಅಂತ. ಅದಕ್ಕೆ ನನ್ನ ಸಾಂಗ್ನ ಇಷ್ಟಪಡಬೇಡಿದ ಮೇಲೆ ವರ್ಕ್ ಆಗಿಲ್ಲ. ನಾನು ಒಂದು ಡಿಸೈಡ್ ಮಾಡಿದ್ದೀನಿ, ನೆಕ್ಸ್ಟ್ ಯಾವ್ದಾದ್ರು ಪಿಕ್ಚರ್ಗೆ ಸಾಂಗ್ ಮಾಡಿದಾಗ ಅಜನೀಶ್ ಕೇಳಿಸ್, ಅಜನೀಶ್ ಅನ್ನು ಕೇಳಿಸೋದು, ಜಾಕ್ ಮಂಜು ಅವರನ್ನು ಕೇಳಿಸೋದು. ಇವ್ರಿಗಿಬ್ರು ಇಷ್ಟ ಆದರೆ ಕ್ಯಾನ್ಸಲ್.